ಎಲ್ಲರೂ ದೇವ್ರ ದರ್ಶನ ಆದ್ಮೇಲೆ ದಾನ ಮಾಡ್ತಾರೆ, ನಿಂದೇನ್ ಉಲ್ಟಾ ಕೇಸು? ನಮ್ಗೆ ಇಲ್ಲಾಗೋದನ್ನ ಮೊದ್ಲೇ ದಾನ ಮಾಡಿ ದೇವ್ರ ಹತ್ರ ಹೋಗಿ ಬೇಡ್ಕೊಂಡ್ರೆ ಕೈ ತುಂಬಾ ಕೊಡ್ತಾನೆ. ಸತ್ಯ, ಕ್ಯಾ ದಿಮಾಗ್ ಖರಾಬ್ ಹೇ ಕ್ಯಾ ತುಜೆ? ನಿನ್ ಬಂದಿರೋ ಕೆಲ್ಸ ಏನು, ನಿನ್ ಮಾಡ್ತಿರೋ ಕೆಲ್ಸ ಏನು? ಫಸ್ಟ್ ಹೊರಟೋಗು. ಯಾಕೆ? ನಿಂಗೆ ರಂಗಾರೆಡ್ಡಿ ಬಗ್ಗೆ ಇನ್ನೂ ಗೊತ್ತಿಲ್ಲ. ರಂಗಾರೆಡ್ಡಿ ಕಣ್ಣು ಮುಚ್ಚಿದ್ರೆ ಒಂದ್ ಅರ್ಥ ಐತೆ, ಕಣ್ ತೆಗೆದ್ರೆ ಒಂದ್ ಅರ್ಥ ಐತೆ. ಅಲೆ ಬಾಯಿ, ಈ ಸತ್ಯನ್ ಪ್ರೀತಿಗಿರೋದು ಒಂದೇ ಅರ್ಥ. ಅವಳು ನನಗೆ ಇಷ್ಟ ಇಲ್ಲ, ನಿನ್ ಯಾರು ಅಂತ ಗೊತ್ತೇ ಇಲ್ಲ ಅಂದ್ಮೇಲೆ ಇನ್ನೇನೈತೆ? ನನ್ ಗೊತ್ತಿಲ್ಲ ಅಂತ ಹೇಳಿದ್ ನಿಜ, ಆದ್ರೆ ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿಲ್ವಲ್ಲ. ಅರೆ ಕೈಸೆ ಸಮಜಾಯಿಸೆ. ಅಲ್ಲ, ನೀನು ಕರ್ನಾಟಕದಲ್ಲಿ ಬರೀ ಮಚ್ಚು ಲಾಂಗು ನೋಡಿದ್ಯಾ, ಕಣ್ಣುಲ್ ಬಾಂಬ್ ನೋಡಿಲ್ಲ. ನಿನ್ಗೆ ಹೀಗ್ ಹೇಳಿದ್ರೆ ಅರ್ಥ ಆಗಲ್ಲ. ಬಾ ನೋಡಿ, ಒಂದು ನೋಡು, ಇವನ್ ಯಾರು ಅಂತ ಗೊತ್ತಾ ನಿನ್ಗೆ? ಇವನು ಒಬ್ಬ ಅಮಾಯಕ, ಹಾಲ್ಗೂ ನೀರ್ಗೂ ವ್ಯತ್ಯಾಸನೇ ಗೊತ್ತಿಲ್ಲವನು. ರಾತ್ರಿ ಹಗಲು ರಂಗಾರೆಡ್ಡಿ ಸೇವೆನೇ ದೇವ್ರ ಸೇವೆ ಅಂತಿದ್ದ. ಅಂಥವನು ಒಂದ್ ಹಬ್ಬದ ದಿವಸ ವೇದಾಳ ಅಂದನ ಹೊಗಳಿದ್ದಕ್ಕೆ ರಂಗಾರೆಡ್ಡಿಗೆ ಅನುಮಾನ ಬಂತು. ಜಾತ್ರೆಯಲ್ಲಿ ಮಕ್ಕಳು ಮಾಡಿದ ತಪ್ಪಿಗೆ ಇವನ್ ಕೈಲಿದ್ದ ಜ್ಯೂಸ್ ಕೈಜಾರಿ ಅಕಸ್ಮಾತ್ ಅವಳ ಮೇಲೆ ಬಿತ್ತು. ಅವಳನ್ನ ಮುಟ್ಟೋದಿಕ್ಕೆ ಹಂಗೆ ನಾಟಕ ಆಡ್ದ ಅಂತ ರಂಗಾರೆಡ್ಡಿ ಅವನ ಕೈ ಕಾಲನ್ನ ಕತ್ತರಿಸಿ ಹಾಕ್ಬಿಟ್ಟ. ಅವಳ ಅಂದಾನ ಹೊಗಳಿದ್ದಕ್ಕೆ ಅವನಿಗೆ ಆಗತಿ. ಇನ್ನು ನೀನು ಪ್ರೀತಿಸ್ತಾ ಇದೀಯ ಅಂತ ಗೊತ್ತಾದ್ರೆ ನಿನ್ನ ಸುಮ್ಮನೆ ಬಿಟ್ಬಿಡ್ತಾರ? ನನ್ ಮಗನ್ ಮೈನಾಗೆ ನಿನ್ ರಕ್ತ ಹರಿತಾಯ್ತು. ನೀನ್ ಬೇರೆ ಅಲ್ಲ, ನನ್ ಮಗ ಬೇರೆ ಅಲ್ಲ. ಟ್ರೈನ್ ಹತ್ತಿ ಇಲ್ಲಿಂದ ಹೊರಟೋಗು. ಥ್ಯಾಂಕ್ ಯು ಅಲಿಭಾಯಿ, ನನಗೆ ಅರ್ಥ ಆಗುತ್ತೆ. ಆದ್ರೆ ನಾನು ವಾಪಸ್ ಹೋಗಲ್ಲ. ನಮ್ಮಪ್ಪಾಜಿ ಏನ್ ಹೇಳ್ತಿದ್ರು ಗೊತ್ತಾ? ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಹೊರಟ್ರೆ 20 ಸಲ ಯೋಚನೆ ಮಾಡು, ಅದು ನಿನ್ನಿಂದ ಸಾಧ್ಯ ಆಗುತ್ತೋ ಇಲ್ವೋ ಅಂತ. ಆಗುತ್ತೆ ಅಂತ ಕನ್ಫರ್ಮ್ ಆದ್ಮೇಲೆ ಹೆಜ್ಜೆ ಇಡು. ಹೆಜ್ಜೆ ಇಟ್ಟಮೇಲೆ ನಿನ್ ಗುರಿ ಮುಟ್ಟೋವರೆಗೂ ಕಷ್ಟನೇ ಇರಲಿ ದುಃಖನೇ ಬರಲಿ ಹೋರಾಡಿ ಸಾಧಿಸು. ಆದ್ರೆ ಸಾಧಿಸಕ್ಕಾಗ್ಲಿಲ್ಲ ಅಂತ ಮಾತ್ರ ವಾಪಸ್ ಬರಬೇಡ. ಏನ್ ಮಾಡ್ಲಿ, ಈ ಸತ್ಯ ಲವ್ಲಿ ಬಿದ್ಬಿಟ್ಟಿದ್ದಾನೆ. ಈ ಸತ್ಯ ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಮುಗೀತು, ಹಿಂದಕ್ಕೆ ಹೆಜ್ಜೆ ಇಡೋ ಮಾತೇ ಇಲ್ಲ. ಯಾ ಅಲ್ಲಾ, ನೋಡ್ವೇದ
ಬಿಸಿಲು ಮಳೆ ಇಲ್ಲದೆ ಕಾಮನ ಬಿಲ್ ಬರೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಂಗೆ ಪರಿಚಯ ಇದ್ದು ಇಲ್ಲ ಅಂತ ನಾಟಕ ಆಡ್ತಾ ಇದ್ದೀನಾ? ನಾನು ಹಾಗಲ್ಲ ವೇದ ಹೇಳ್ತಾ ಇರೋದು, ಪ್ರೀತಿ ಗೊತ್ತಿಲ್ಲದೇನೆ ಹುಟ್ಬಿಡುತ್ತೆ, ಅದು ಹುಟ್ಟದ ಮೇಲೆ ಅದಕ್ಕೆ ಸಾವು ಅನ್ನೋದೇ ಇಲ್ಲ. ಯಾರು ಯಾಕೆ ಹೇಗೆ ಏನು ಅಂತ ಅದು ಕೇಳೋದಿಲ್ಲ. ಈಗ ಆ ಹುಡುಗನಿಗೆ ಪ್ರೀತಿ ಹುಟ್ಟಿರ್ಬೇಕು. ಅವನಿಗೆ ಪ್ರೀತಿ ಹುಟ್ಟಿದ್ರೆ ನಾನ್ ಏನ್ ಮಾಡ್ಲಿ? ನಾನ್ ಪ್ರೀತಿಸೋಕ್ಕಾಗುತ್ತಾ? ನಾನ್ ಏನನ್ ಪ್ರೀತಿಸು ಅಂತ ಹೇಳ್ತಾ ಇಲ್ಲ, ಆದ್ರೆ ನಿನಗ್ ಗೊತ್ತಿಲ್ದಿರೋ ಹಾಗೆ ನಿನ್ನಲ್ಲೇ ಕೆಲವು ಬದಲಾವಣೆಗಳಾಗ್ತಾ ಇದೆ. ನೆನ್ನೆ ನಿನ್ ಮೌತ್ ಆರ್ಗನ್ ಅಲ್ಲಿ ನುಡ್ಸಿದ್ರಾಗ, ಆ ಹುಡುಗ ನುಡ್ಸಿದ್ರಾಗ, ಎರಡು ಒಂದೇ ಆಗಿತ್ತು. ಆಮೇಲೆ ಅದೇ ರಾಗನ ಅವನ್ ವಿಸಿಲ್ ಹಾಕ್ದಾಗ ನಿನ್ ಮುಖದಲ್ಲಿ ನಿನಗೆ ಗೊತ್ತಿಲ್ದಿರೋ ಹಾಗೆ ಏನೋ ಆಶ್ಚರ್ಯ, ಏನೋ ಬದಲಾವಣೆ ಎದ್ದು ಕಾಣ್ತಾ ಇತ್ತು. ಅಯ್ಯೋ ಅತ್ತಿಗೆ, ಅದು ಎಲ್ಲೋ ತುಂಬಾ ಸಲ ಕೇಳಿದ ನೆನಪು, ಅದು ಮನ್ಸಲ್ಲಿ ಅಚ್ಚೆ ಹಾಗೆ ಉಳಿದಿದೆ. ಅದನ್ನೇ ನಾನು ಹೇಳ್ತಾ ಇರೋದು, ಎಲ್ಲೋ ಕೇಳಿದ್ರಾಗ ನಿನ್ ಮರೆಯೋಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಅದು ನಿನ್ ಹೃದಯನ ಗೆದ್ದಿದೆ ಅಂತ ಅರ್ಥ. ಅವತ್ತ ಆ ಹುಡುಗನ್ ಅಷ್ಟೆಲ್ಲ ಪಿಟ್ ಬಿದ್ದು ರಕ್ತ ಬರ್ತಾ ಇದ್ರು, ನಿನ್ನ ನೋಡಿದ ಕೂಡಲೇ ಏನೂ ಆಗೇ ಇಲ್ವೇನೋ ಅನ್ನೋ ತರ ನಗ್ನಗ್ತಾ ನಿನ್ನ ನೋಡ್ತಾ ಇದ್ದ. ಅವನ್ ಕಣ್ಣಲ್ಲಿ ನಿನ್ನ ಪ್ರೀತಿಸ್ಬೇಕು ಅನ್ನೋದ್ ಬಿಟ್ರೆ ಬೇರೇನೂ ಕಾಣಿಸ್ತಾ ಇರ್ಲಿಲ್ಲ. ಅಷ್ಟು ಕಟುವಾಗಿ ಇಲ್ಲಿಂದ ಹೊರಟೋಗು ಅಂತ ಹೇಳಿದ್ಮೇಲೂ ಅವನು ಹಠ ಹಿಡಿದು ಇಲ್ಲೇ ಕೂತಿದ್ದಾನೆ ಅಂತ ಹೇಳಿದ್ರೆ ಮುಂದೆ ಏನಾಗುತ್ತೋ ಅಂತ ನನಗೆ ಭಯ ಆಗ್ತಿದೆ.